ಸಂಡೂರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ಇವತ್ತು ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಹೇಳ್ತಾರೆ, ಸೊ ಹಾಗಾಗಿ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀವಿ ಸಂಡೂರ್ನ. ಬನ್ನಿ ನೋಡೋಣ ಹೇಗಿದೆ ಸಂಡೂರು, ಏನೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ನಿಮಗೆ ಒಂದಿಷ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ನಾನು ಸಂಡೂರ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸಂಡೂರಿನ ಫಸ್ಟ್ ವ್ಯೂ ಪಾಯಿಂಟಲ್ಲಿದ್ದೀನಿ. ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಯಾಕೆ ಹೇಳ್ತಾರೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿ. ಕೇಳಿದ್ರಲ್ಲ ವೀಕ್ಷಕರ ಪಕ್ಷಿಗಳ ಕಲಾರವವನ್ನು, ಈ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಯಾಕೆ ಹೇಳ್ತಾರಂದ್ರೆ, ಈ ಕಾಡು ಮಳೆಯಿಂದ ಮಳೆ ಬಿದ್ದು ಈ ಕಾಡಿಗೆ ಮತ್ತೆ ಮರುಜೀವ ಬರುತ್ತೆ, ಫುಲ್ ಗ್ರೀನ್ರಿ ಆಗುತ್ತೆ. ಸೊ ಸಂಡೂರು ಈಗ ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಇದೇ ನೀವು ಜನವರಿ ಅಥವಾ ಫೆಬ್ರವರಿ ಟೈಮಲ್ಲಿ ಬಂದಾಗ ಇದು ಫುಲ್ಲು ಒಣಗೋಗ್ಬಿಟ್ಟಿರುತ್ತೆ, ಫುಲ್ಲು ಒಂಥರ ಬರಡು ಭೂಮಿ ಥರ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಹೇಳ್ತಾರೆ. ಈಗ ನಮ್ಮದು ನೆಕ್ಸ್ಟು ನಾವು ಹೋಗ್ತಾ ಇರೋದು ಭೀಮ್ ತೀರ್ಥ ಅಂತ, ಅದೊಂದು ಟ್ರಕ್ಕಿಂಗ್ ಸ್ಪಾಟು. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಟ್ರಕ್ಕಿಂಗ್ ಸ್ಪಾಟ್ಸ್ ಫೇಮಸ್ ಆಗಿದೆ. ಸೊ ಹಾಗಾಗಿ ನಾವು ಇದರಲ್ಲಿ ಒಂದು ಭೀಮ್ ತೀರ್ಥ ಅಂತ ಒಂದು ಚೂಸ್ ಮಾಡಿದ್ದೀವಿ. ಸೊ ಅಲ್ಲಿ ಟ್ರಕ್ಕಿಂಗ್ ಮಾಡೋಣ ಅಂತ. ಅಲ್ಲಿ ಏನು ವಿಶೇಷತೆ, ಅಲ್ಲಿ ಏನಕ್ಕೆ ನಾವು ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ ಅಂತ ನಾನು ಮುಂದೆ ಹೇಳ್ತೀನಿ, ಬನ್ನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವಾಗ ನಾವು ಭೀಮ್ ತೀರ್ಥ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಟ್ರಕ್ಕಿಂಗ್ ಟ್ರೈಲ್ ತುಂಬ ಈಸಿ ಟು ಮಾಡ್ರೇಟ್ ಅಂತ. ಸೊ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ. ನಾನು ಒಂದು ಕಝಿನ್ ಚೇತನ್ ಅವರೊಟ್ಟಿಗೆ, ನನಗೆ ಸಂಡೂರು ಅಂತ ಫಸ್ಟು ಪದ ಕೇಳ್ತಿದ್ದಂಗೆ ನನಗೆ ಜ್ಞಾಪಕ ಆಗೋದು ಮಾನಸ ಸರೋವರ ಮೂವಿ ಕನ್ನಡದಲ್ಲಿದೆ. ಇದನ್ನ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಅವರು ನಿರ್ದೇಶನ ಮಾಡಿದ್ರು. ಆಗಿನ ಕಾಲದಲ್ಲೇ ಅವರು ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ರು, ನಾವು ಈಗ ಪುನಃ ಮತ್ತೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದು ಇತ್ತೀಚಿನ ದಿನಗಳಲ್ಲಿ ಈ ಸಂಡೂರು ಟೂರಿಸಮ್ಗೆ ಓಪನ್ ಅಪ್ ಆಗ್ತಾ ಇದೆ. ಸಂಡೂರು ಸುತ್ತಮುತ್ತ ಏನೇನು ನೋಡ್ಬೋದು ಅಂದ್ರೆ, ನೀವು ಸಂಡೂರಿಂದ ಹಂಪಿ ಹತ್ತಿರ ಇದೆ, ಹಂಪಿ ನೋಡ್ಬೋದು. ಮತ್ತು ದರೋಜಿ ಕರಡಿ ಧಾಮದಲ್ಲಿ ಇತ್ತೀಚೆಗೆ ಸಫಾರಿ ಸ್ಟಾರ್ಟ್ ಆಗಿದೆ, ಅದು ಕೂಡ ನೀವು ನೋಡ್ಬೋದು, ಅದು ಒಳ್ಳೆ ಚೆನ್ನಾಗಿದೆ ಅಂತೆ. ಸೊ ಇನ್ನೂ ಬೇಕಾದಷ್ಟು ಪ್ಲೇಸಸ್ ಇದೆ, ಕುಮಾರಸ್ವಾಮಿ ಬೆಟ್ಟ ಇದೆ, ಗಂಡಿ ಮಾರಮ್ಮ ಟೆಂಪಲ್ ಇದೆ, ಮತ್ತು ಇನ್ನೂ ಅನೇಕ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಸೊ ನಾವಿವತ್ತು ಈ ಭೀಮ್ ತೀರ್ಥ ಅನ್ನೋ ಒಂದು ಟ್ರಕ್ಕಿಂಗ್ ಟ್ರೈಲ್ನ ಚೂಸ್ ಮಾಡಿದ್ವಿ. ಇದನ್ನ ಯಾಕೆ ಚೂಸ್ ಮಾಡಿದ್ವಿ ಅಂದರೆ, ಇಲ್ಲಿ ಮೇಲ್ಗಡೆ ಹೋದರೆ ನಾರಿಹಳ್ಳ ಡ್ಯಾಮ್ದು ವ್ಯೂ ಕಾಣುತ್ತೆ, ಅದು ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನ ನಾನು ನಿಮಗೆ ತೋರಿಸೋಣ ಅಂತ ಈ ಪ್ಲೇಸ್ನ ನಾವು ಚೂಸ್ ಮಾಡಿದ್ದೀವಿ. ಸೊ ಈಗ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ, ನಾವು ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ. ಅರೌಂಡ್ ಒಂದು 45 minutes to 1 hour ಟ್ರಕ್ ಇದು, ಡಿಪೆಂಡ್ಸ್ ಆನ್ ಯುವರ್ ಕೆಪಾಸಿಟಿ ಅಷ್ಟೇ. ಆದರೆ ತುಂಬ ಸ್ಲಿಪ್ಪರಿ ಇದೆ, ಒಂಚೂರು ಜಾಗೃತರಾಗಿ ನಡಿಬೇಕಾಗುತ್ತೆ ಇಲ್ಲಿ. ಈ ಟ್ರಕ್ಕಿಂಗ್ ಮಾಡ್ಬೇಕಾರೆ ನಿಮಗೆ ಏನು ಗೊತ್ತಾ, ತುಂಬ ಖುಷಿ ಕೊಡೋ ಸಂಗತಿ ಅಂದರೆ, ನೀವು ಮೇಲತ್ತಬೇಕಾರೆ ಪಕ್ಷಿಗಳದ್ದು ಸೌಂಡ್ ತುಂಬ ಇರುತ್ತೆ, ಪ್ಲಸ್ ಸಂಡೂರು ವ್ಯೂ ಎಕ್ಸಲೆಂಟ್ ವ್ಯೂ ಕಾಣುತ್ತೆ. ಮತ್ತು ನಿಮಗೆ ಅದು ಪ್ರಕೃತಿ ಸೌಂದರ್ಯನ ಹೇಗೆ ವರ್ಣಿಸ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ, ಸಕಾರಾಗಿ ಕಾಣುತ್ತೆ ಮಾತ್ರ. ನೀವು ಮೇಲೆ ಹತ್ತದೆ ಹೆಂಗೆ ಹತ್ತಿದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸೂಪರಾಗಿದೆ. ಮತ್ತು ಕೂಲಾಗಿದೆ, ತುಂಬ ಕೂಲಾಗಿದೆ. ಅರ್ಲಿ ಮಾರ್ನಿಂಗ್ ನಾವು ಟ್ರಕ್
ಸೊ ಅದರಲ್ಲಿ ಕೂಡ ನೀವು ಬರ್ಬೋದು. ಇಲ್ಲ ಆನ್ ಡ್ರೈವ್ ಬರ್ತೀರಾ ಅಂದರೆ ಅರೌಂಡ್ ಒಂದು 400 kilometers ಆಗುತ್ತೆ ಬೆಂಗಳೂರು ಟು ಸಂಡೂರು. ಇಲ್ಲಿ ನಿಯರ್ ಬೈ ಹಂಪಿ ಎಲ್ಲ ಬಂದವರು ಇದನ್ನ ಕೂಡ ವಿಸಿಟ್ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಇದು ಸ್ಪಾಟ್ಸು ತುಂಬ ಫೇಮಸ್ ಆಗ್ತಾಯಿದೆ, ಸೊ ಇದನ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ಇನ್ನು ಇಲ್ಲಿ ಸ್ಟೇಗೆ ಆಪ್ಷನ್ ಬಂದುಬಿಟ್ಟು ಕೆಳಗಡೆ ಒಂದೆರಡು ರೆಸಾರ್ಟ್ಸ್ ಇದೆ ಅಂತೆ, ಅದು ಬಿಟ್ಟರೆ ಸಂಡೂರಲ್ಲಿ ಒಂದೆರಡು ಹೋಟ್ಲ್ ಇದೆ ಅಂತೆ, ಅದನ್ನ ಬಿಟ್ಟರೆ ನಿಮಗೆ ತುಂಬ ರಾಯಲ್ ಆಗಿ ಏನಾದರೂ ಬೇಕಂದರೆ ಶಿವಾಲಿ ಪ್ಯಾಲೇಸ್ ಅಂತ ಸಂಡೂರಲ್ಲಿ ಇದೆ ಅಂತೆ. ಸೊ ನೀವು ಟ್ರೈ ಮಾಡ್ಬೋದು. ಈಗ ತಾನೇ ಟ್ರೆಕ್ಕಿಂಗ್ ಮುಗಿಸಿ ಬಂದ್ವಿ, ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು. ಸೊ ಇಲ್ಲಿ ಒಂದು ಹೋಟೆಲ್ ತೋರಿಸಿದ್ರು ನನ್ನ ಕಸಿನ್. ಸೊ ಇಲ್ಲಿ ಬಂದ್ವಿ, ಇಲ್ಲಿ ಪೂರಿ ತೊಗೊಂಡ್ವಿ, ಮತ್ತು ಇವ್ರ ಹತ್ರ ಇಡ್ಲಿ ವಡ ಪಲಾವ್ ಮತ್ತು ಪೂರಿ ಸಿಗುತ್ತಂತೆ. ಬೆಳಗ್ಗೆ 6 ಗಂಟೆಗೆ ಇದು ಓಪನ್ ಆಗುತ್ತದೆ ಹೋಟ್ಲು. ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಯಾಕಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅವರ ಟೇಸ್ಟ್ ಇದೆಯಲ್ಲ, ಟೇಸ್ಟ್ ಸೂಪರಾಗಿದೆ. ಸೊ ಹಾಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇದು ಬಂದ್ಬಿಟ್ಟು ಸಂಡೂರಿಂದ ಕೂಡ್ಲಿಗೆ ಹೋಗ್ತೀವಲ್ಲ, ಆ ರೋಡಲ್ಲಿ ಸಿಗುತ್ತೆ ಇದು ಹೋಟ್ಲು. ಸೊ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ ಈ ಹೋಟ್ಲು, ನೀವು ಜಸ್ಟ್ ಒಂದು ಟ್ರೈ ಮಾಡ್ಬೋದು. ಕಡಿಮೆ ದರದಲ್ಲಿ
ಅತ್ಯುತ್ತಮವಾದ ರುಚಿಕರವಾದ ಒಂದು ತಿಂಡಿ ಸಿಗುತ್ತೆ, ನೀವು ಟೇಸ್ಟ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ ಭೀಮತೀರ್ಥ ಹೇಗಿತ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್, ನಿಮ್ಮ ಪ್ರೀತಿಯ ಕಾರ್ತಿಕ್.